ಕುಡೀರಿ, ಎಳ್ನೀರು ಕುಡೀರಿ, ರೈತರಿಗೆ ಒಳ್ಳೇದಾಗುತ್ತೆ. ಕಬ್ಬಿನಲ್ಲಿ ಕುಡೀರಿ, ಒಳ್ಳೇದಾಗುತ್ತೆ. ಬೆಳಗ್ಗೆ ಎದ್ದು ಎಳ್ನೀರು ಕಬ್ಬಿನಲ್ಲಿ ಕುಡೀರಿ, ರೈತರಿಗೂ ಒಳ್ಳೇದಾಗುತ್ತೆ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆ ಆರೋಗ್ಯನೂ ಕಾಪಾಡುತ್ತೆ. ಹಾಯ್, ಮತ್ತೆ ನಿಮ್ಗೆ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಎಳ್ನೀರು ಎಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ವೇನ್ರಿ? ಆ ಎಳ್ನೀರ್ನ ಅಂದ್ರೆ ಇದನ್ನ ಏನಂತ ಹೇಳ್ತೀವಿ ನಾವು, ಕಲ್ಪವೃಕ್ಷ ಅಲ್ವಾ? ಕಲ್ಪವೃಕ್ಷ ಅಂತ ಹೇಳ್ತೀವಿ. ಅಂದ್ರೆ ಕಲ್ಪವೃಕ್ಷ, ಕಾಮಧೇನು ಮತ್ತೆ ಅಕ್ಷಯ ಪಾತ್ರೆ, ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತೆ ಜನಗಳ ಜೀವನದಲ್ಲಿ. ಕಲಬೆರಕೆ ಅಂದ್ರೆ, ಈ ಕಲಬೆರಕೆ ಅನ್ನೋದಕ್ಕಿಂತ ಏನಂದ್ರೆ, ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ರಾಸಾಯನಿಕ ಪದಾರ್ಥಗಳು ಮಿಕ್ಸ್ ಆಗಿ ನಮ್ಮ ದೇಹಕ್ಕೆ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗಿ ಅದರಲ್ಲಿ ಅನಾರೋಗ್ಯಗಳು ಹೆಚ್ಚು, ಇದರಿಂದ ಆರೋಗ್ಯಕ್ಕೆ ಉತ್ತಮ ಅನ್ನೋದು ಹೇಳಕ್ ಬರ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಓಕೆ, ಕನ್ನಡ ಸಿನಿಮಾಗಳು ನೋಡ್ತೀರಾ? ನೋಡ್ತೀವಿ ಸರ್. ಯಾರು ನಿಮ್ಮ ಇಷ್ಟವಾದ ಹೀರೋ? ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್. ಓಹ್, ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಂದ್ರೆ ನೀವು ಮಂಡ್ಯದವರೇ? ಮಂಡ್ಯ, ಕೇರ್ಪೇಟೆ. ಕೇರ್ಪೇಟೆ. ನಿಮಗೆ? ಅಣ್ಣ, ನಾವು ಕನಕಪುರದವ್ರು. ನಾವು ಕನಕಪುರದವ್ರು. ಯಾರು ಇಷ್ಟ ನಿಮಗೆ? ನಮಗೆ ಫಿಲಮ್ ಯಾರು ಇಷ್ಟ ಇಲ್ಲ, ರಾಜಕೀಯದಲ್ಲಿ ಇಷ್ಟ ನಮಗೆ. ರಾಜಕೀಯದಲ್ಲಿ ಯಾರು ಇಷ್ಟ? ಡಿ ಕೆ ಶಿವಕುಮಾರ್, ಕನಕಪುರ. ಕನಕಪುರ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ. ಇವರು ಡಿ ಕೆ ಸುರೇಶ್ ಅಂಡ್ ಡಿ ಕೆ ಶಿವಕುಮಾರ್ ಅವರು ಸುರೇಶ್. ಕನ್ನಡ ಸಿನಿಮಾಗಳಲ್ಲಿ ಯಾರು ಇಷ್ಟ ಅದು ಒಂದು ಹೇಳಿ. ಸಿನಿಮಾದಲ್ಲಿ ಎಲ್ಲಾರು ಇಷ್ಟ, ನಾನು ಇದು ಮಾಡಲ್ಲ. ಯಾರೋ ಒಬ್ಬರ ಹೆಸರು ಹೇಳ್ಬೋದು? ಅಂಬರೀಷ್. ಅಣ್ಣ, ನಿಮ್ಮ ಹೆಸರು? ಮಂಜೇಗೌಡ. ಮಂಜೇಗೌಡರು? ನಂಜಪ್ಪ. ನಂಜಪ್ಪ ಅವರು ಬನ್ನಿ, ಅವ್ರನ್ನ ಆಟ ಆಡಿಸಿ, ಆ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಹೇಳಿಸಿ, ಅವ್ರಿಗೆ ಒಂದಷ್ಟು ಬಹುಮಾನಗಳನ್ನ ಕೊಡೋಣ. ಅಣ್ಣ, ರೆಡಿನಾ? ಪ್ರೀತ್ಸೆ ಅಂತ ಒಂದು ಸಿನಿಮಾ ಬಂತು ಗೊತ್ತಾ? ಪ್ರೀತ್ಸೆ 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 ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಇಬ್ಬರು ನಾಯಕ ನಟರು ಅಭಿನಯ ಮಾಡಿದ್ದಾರೆ, ಅವ್ರು ಯಾರ್ಯಾರು? ನೀವ್ ನೋಡಿದಿರ ಪ್ರೀತ್ಸೆ ಅಂತ? ನೋಡಿ, ಪ್ರೀತ್ಸೆ ತಪ್ಪ ರವಿಚಂದ್ರನ್ ಅವ್ರ ಸಿನಿಮಾ ನೋಡಿದಾರೆ, ಆದ್ರೆ ಪ್ರೀತ್ಸೆ ಅನ್ನೋ ಸಿನಿಮಾ ನೋಡಿಲ್ವಂತೆ. ನೋಡಿಲ್ಲ ಅಲ್ವಾ? ಓಕೆ, ಆ ಸಿನಿಮಾದ ನಾಯಕ ನಟರು ಯಾರು ಅಂತಂದ್ರೆ, ಒಬ್ರು ಉಪೇಂದ್ರ ಅವರು, ಇನ್ನೊಬ್ರು ಶಿವರಾಜ್ ಕುಮಾರ್ ಅವರು. ಇವಾಗ ನೆನಪಾಯ್ತಾ? ನೋಡಿ, ಎಷ್ಟೋ ಮರ್ತೋಗ್ತಾರೆ. ಹೌದಾ? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಚಿಗುರಿದ ಕನಸು ಅಂತ ಒಂದು ಸಿನಿಮಾ ಬಂತು. ಶಿವರಾಜ್ ಕುಮಾರ್ ಅವರು. ಓಕೆ, ಆ ಸಿನಿಮಾವನ್ನ ಡೈರೆಕ್ಟ್ ಮಾಡಿದಾರೆ ಯಾರು? ನಾಗಾಭರಣ. ಕರೆಕ್ಟ್, ಟಿ ಎಸ್ ನಾಗಾಭರಣ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಜನ್ಮದ ಜೋಡಿ ನೋಡಿದೀರಾ ಸಿನಿಮಾ? ನೋಡಿದಿರಲ್ವಾ? ಆ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು? ವಿ ಮನೋಹರ್. ಕರೆಕ್ಟಾ? ನೀವು ಗೆಸ್ ಮಾಡಿ. ಅವರೇನಾ? ವಿ ಮನೋಹರ್ ರೈಟ್ ಆನ್ಸರ್. ಮಂಜೇಗೌಡರು ತುಂಬಾ ಸಿನಿಮಾ ನೋಡ್ತೀರಾ ಅನ್ಸುತ್ತೆ. ಅಂಬರೀಷ್ ಅಣ್ಣನ ಫ್ಯಾನ್ ಅಲ್ವಾ, ಎಲ್ಲ ಸಿನಿಮಾಗಳನ್ನ ನೋಡೇ ನೋಡ್ತಾರೆ. ನಾಲ್ಕನೇ ಪ್ರಶ್ನೆ, ಆಪ್ತ ಮಿತ್ರ ಸಿನಿಮಾ ನೋಡಿದೀರಾ? ನೋಡಿದೀರಾ ನೀವು ಆಪ್ತ ಮಿತ್ರ? ವಿಷ್ಣುವರ್ಧನ್. ಕಾಲವನ್ನು ತಡೆಯೋರು ಯಾರು ಇಲ್ಲ. ಆ ಚಲನಚಿತ್ರದ ನಿರ್ಮಾಪಕರು ಯಾರು? ದ್ವಾರಕೇಶ್. ದ್ವಾರಕೇಶ? ಏ ಇಲ್ಲ, ಅವರ ಫಿಫ್ಟಿ ಫಿಫ್ಟಿ ಡೌಟ್ ಇದೆ, ಕನ್ಫ್ಯೂಸ್ ಮಾಡಿದೆ ನಾನು. ನಿಜವಾಗ್ಲು ಆ ಸಿನಿಮಾದ ನಿರ್ಮಾಪಕರು ದ್ವಾರಕೇಶ್ ಅವರು. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ. ಈಗ ನಾನು ನಿಮಗೆ ಒಂದು ಫೋಟೋ ತೋರಿಸ್ತೀನಿ. ಓಕೆ, ಆ ಫೋಟೋದಲ್ಲಿ ಇರೋರು ಯಾರು ಅಂತ ನೀವು ಗುರುತಿಸ್ಬೇಕು. ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ನಿಮ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡ್ಕೊಳ್ಳಿ. ನೋಡ್ಕೊಂಡ್ರ ನೋಡಿ. ಅಪ್ಪು ಅಲ್ಲ, ಅಪ್ಪು ಸರ್ ಅಲ್ಲ, ಅಪ್ಪುನೇ. ಅಪ್ಪು ಅಲ್ಲ, ಅಪ್ಪು ಸರ್ ಅಲ್ಲ. ನೋಡಿ ನೋಡಿ, ಅಪ್ಪುನೇ. ಅಲ್ಲಲ್ಲ, ಕರೆಕ್ಟ್ ಆಗಿ ನೋಡಿ, ಅಪ್ಪುನೇ. ನೀವು ನೋಡಿ. ಡೌಟ್ ಸರ್ ನನಗೇನು? ಕರೆಕ್ಟ್ ಆಗಿ ನೋಡಿ. ಹೈಟ್ ನೋಡಿದ್ರೆ ನಿಮ್ಗೆ ಅಪ್ಪು ಸರ್ ಅಂತ ಅನ್ನಿಸ್ತಾ ಇದೆಯಾ?
ಏನೋ ಡೌಟ್ ಬರ್ತಾ ಇದೆ ಸರ್, ಯಾಕೆಂದ್ರೆ ಚಿಕ್ಕ ಪೋಟ ಇದೆ. ಇವರು ವಿಷ್ಣುವರ್ಧನ್ ಅವ್ರಿಗೆ ತುಂಬಾ ಇಷ್ಟ, ಇವ್ರಿಗೂ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ. ಮಂಡ್ಯದ ಗಂಡ ನೋಡಿ ನೋಡಿ, ರೆಬಲ್ ಸ್ಟಾರ್ ಅಲ್ಲ ದ್ವಾರಕೇಶ್ ಇಲ್ಲ, ಇವರು ಹೀರೋ. ಇವರು ಗೊತ್ತಾಯ್ತಲ್ಲ ಸರ್, ಇವ್ರು ಯಾರು ಅಲ್ಲ, ನಮ್ಮ ನಿಮ್ಮ ನೆಚ್ಚಿನ ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಓಕೆ. ಮಂಜೇಗೌಡರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನಂಜಪ್ಪ ಅವರು ಕೂಡ ಅವರು ಸಿನಿಮಾ ನೋಡಲ್ವಂತೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರ ಅಭಿಮಾನಿ ಆಗಿದ್ದಾರೆ. ಓಕೆ, ರಾಜಕೀಯದಲ್ಲಿ ಎಲ್ಲಾನು ಸಕ್ಸಸ್ ಸಿಗ್ಲಿ ಅವ್ರಿಗೆ, ಇನ್ನೊಂದಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ ನಿಮಗೆ ಅಭಿನಂದನೆಗಳು ಹೇಳ್ತಾ ನಿಮ್ಗೊಂದು ಗಿಫ್ಟ್ ಕೊಡ್ತೀವಿ. ಬನ್ನಿ ಮಂಜೇಗೌಡರಿಗೆ ಒಂದು ಗಿಫ್ಟ್ ಕೊಡೋಣ. ಅದ್ಭುತವಾಗಿ ನಾವು ಕೇಳಿದ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಅದ್ಭುತವಾಗಿ ನಮ್ಮ ಮಂಜೇಗೌಡರು ಉತ್ತರ ನೀಡಿದ್ದಾರೆ. ನಿಮ್ಮಂಥ ಅಭಿಮಾನಿಗಳೇ ನಮ್ಮ ಕನ್ನಡ ಸಿನಿಮಾವನ್ನು ಬೆಳೆಸ್ಕೊಂಡು ಹೋಗ್ತಾ ಇರೋದು, ನಡೆಸ್ಕೊಂಡು ಹೋಗ್ತಾ ಇರೋದು. ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳನ್ನ ನೀವು ನೋಡಿ, ಎಲ್ಲರೂ ನೋಡಿ, ಒಳ್ಳೆಯದಾಗಲಿ. ಅವ್ರಿಗೆ ನಮ್ಮ ಲಿವಿಂಗ್ ವಾಲ್ಸ್ ಫರ್ನಿಷಿಂಗ್ ಅವ್ರ ಕಡೆಯಿಂದ ಇದೊಂದು ಚಿಕ್ಕ ಉಡುಗೊರೆ. ನಾವು ನಮ್ಮ ಒಳ್ಳೆ